ಅದಕ್ಕೋಸ್ಕರ ಸರ್ಕಾರದ ವತಿಯಿಂದ ಅಲ್ಲಿ ಏನ್ ಪಾಠ ಮಾಡ್ತಾರಲ್ಲ ಅದಕ್ಕಿಂತ ಚೆನ್ನಾಗಿ ಪಾಠ ಮಾಡ ಸ್ಕೂಲ್ಗಳು ಕಟ್ಟಬೇಕು ಅಂತ ಇದೆ. ಮೂರ್ ಜನ ಹೆಣ್ಮಕ್ಳು ಮೂರ್ ಜನ ಹೆಣ್ಮಕ್ಳು ದುಡಿಮೆ ಮಾಡಿದ್ದಾರೆ, ಮಕ್ಳು ಓದಿಗೆ ದುಡ್ಡು ಖರ್ಚು ಮಾಡಬೇಕು. ನಿಜ, ನಾವೇನು ಸಂಪಾದಿಸಿಲ್ಲ. ಮಕ್ಕಳು ಮೂರ್ ಜನ ಇದಾರೆ, ಇವ್ರು ಸೆಕೆಂಡ್ ಪಿ ಯು, ಇವ್ರು ಟೆಂತ್, ಇವ್ರು ಸೆವೆಂತ್, ಮೂರ್ ಜನ ಹೆಣ್ಮಕ್ಳು ಕಷ್ಟಪಟ್ಟು ಫ್ರೀಯಾಗಿ 12ನೇ ತರಗತಿವರೆಗೆ ಎಜುಕೇಶನ್ ಕೊಡಬೇಕು ಅಂತ ನಾನು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಈಗ ಆಟ ಓಡ್ತಿದ್ರು ನಮ್ಮ ಯಜಮಾನ್ರು, ಆಟ ಕೊರೋನಾ ಬಂದ್ಮೇಲೆ ಆಟ ನಿಲ್ಲಿಸ್ಬಿಟ್ರು. ಆಟೋ ಆಟೋ ಡ್ರೈವರ್ ಆಗಿದ್ರು, ಸ್ವಂತ ಆಟ ಇತ್ತು, ಓಡಿಸ್ತಿದ್ವಿ. ಈಗ ಕೊರೋನಾ ಬಂದಾಗಿದೆ, ಬಿಟ್ಬಿಟ್ಟು ಈಗ ಉಂದಾಟ ಇದೆ. ತೋಟದಲ್ಲಿ ಕೆಲಸ ಮಾಡ್ತಾರೆ, ಮೂರ್ ಜನ ಹೆಣ್ಮಕ್ಳು. ಆರು ತಿಂಗಳವ ನನ್ ನಂಬಿಕೆ ಇಲ್ಲ, ಹಾಕೇ ಹಾಕ್ತೀನಿ ನಿಮ್ಗೆ. ಯಾಕಂದ್ರೆ 2 ಲಕ್ಷ ಸಾಲ ಮನ್ನಾ ಮಾಡಿದ್ರೆ ನಮ್ಗೆ ಅದೇ ಪುಣ್ಯ. ಅಷ್ಟು ಕಟ್ಟಬೇಕಂದ್ರೆ ಇವತ್ ನಾವು ಯಾರೇ ಕಾಲು ಹಿಡಿಬೇಕಿತ್ತು ಗೊತ್ತಿಲ್ಲ ನಮ್ಗೆ. ಕೊಟ್ಟವ್ರೆ ಯಾರು ನಿಮ್ಮ ಹೆಸರಲ್ಲಿತ್ತ ಸಾಲ ಸಿಗಲ್ ಕೊಟ್ಟವ್ರೆ ಯಾರೆಲ್ಲ ನಮ್ಗೆ ಬೇಕಿಲ್ಲ, ಇಸ್ಕೊಳ್ಳೋದೇ ಇಲ್ಲ ನಾವು. ನಾವ್ ಅದನ್ನ ಉಡೋದಿಲ್ಲ, ನಮ್ಗೆ ಬೇಕಿಲ್ಲ ಅದು ಸೀರೆ. ರೈತರಿಗೆ ಕಷ್ಟ ನೋಡಿ. ಮಕ್ಕಳು ಎಷ್ಟು ಎಷ್ಟನೇ ಕ್ಲಾಸ್ ಹುಟ್ಟಿದ್ರು? ಪಿಯುಸಿ ಸೆಕೆಂಡ್ ಪಿ ಯು ಸೆವೆನ್ ಸಿ ಎಂ ಪಿ ತಗೊಂಡಿದ್ವಿ. ಯಾವ ತಗೊಂಡಿದ್ವಿ? ನೀನಪ್ಪ ಸೆವೆಂತ್ ನೀನು ಓದಿದ್ರೆ ಒಳ್ಳೆ ಸ್ಕೋರ್ ಕಟ್ಟಿರ್ತೀನಿ. ರೂಪಾಯಿಗಳ ವೆಚ್ಚದ ಕಾಯಿಲೆಗಳಿದ್ರು ಸರ್ಕಾರವೇ ಸಂಪೂರ್ಣವಾಗಿ ಹಣವನ್ನು ಕೊಡ್ತಕ್ಕಂತ ಒಂದು ಯೋಜನೆಯನ್ನ ಈ ರಾಜ್ಯದಲ್ಲಿ ತರತಕ್ಕಂಥ ಮುಖಾಂತರ ಯಾವುದೇ ಕುಟುಂಬಗಳಲ್ಲಿ ಕಾಯಿಲೆ ಅಂತ ಹೇಳಿ ಅವರ ಜಮೀನುಗಳನ್ನು ಮಾರಾಟ ಮಾಡೋದು, ಅವರ ಮನೆಗಳನ್ನು ಮಾರಾಟ ಮಾಡಿ ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿಗಳು ಈ ರಾಜ್ಯದಲ್ಲಿ ಆಗಬಾರದು. ಮುಂದಿನ ದಿನಗಳಲ್ಲಿ ರೈತರ ಒಂದು ಸಮಸ್ಯೆಗಳನ್ನು ನೋಡ್ತಾ ಇದ್ದೇವೆ. ನಾನು ಕಳೆದ 8 ದಿನಗಳಿಂದ ಮುಳಬಾಗಿಲಿಂದ ಏನು ಪ್ರಾರಂಭ ಮಾಡಿದ್ದೇನೆ, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವ ಒಂದು ಶ್ರಮಪಟ್ಟು ಜೀವನ ಮಾಡ್ತಕ್ಕಂತ ನಮ್ಮ ರೈತರಿದ್ದೀರಿ. ಇವತ್ತು ಟೊಮೆಟೊ ಬೆಳೆ ಬೆಳೀತೀರಿ, ಮಾವಿನ ಬೆಳೆಯನ್ನು ಕೆಲವೇ ರೀತಿಯಲ್ಲಿ ಬೆಳೀತಾರೆ, ರೇಷ್ಮೆಯನ್ನು ಬೆಳೀತಾ ಇದ್ದೀರಿ, ಹೈನುಗಾರಿಕೆ ಮಾಡ್ತಾ ಇದ್ದೀರಿ. ಆದರೆ ಇವತ್ತು ರೈತನ ಆರ್ಥಿಕ ಪರಿಸ್ಥಿತಿಗಳು ಎಲ್ಲ ಒಂದು ಕಡೆ ಮತ್ತೆ ತೊಂದರೆಗೆ ಒಳಗಾಗ್ತಾ ಇದೆ. ರೈತರ ಸಾಲ ಮನ್ನಾ ಅಂತಕ್ಕಂಥದ್ದು ನಾನು ಮಾಡಿದ್ರು, ಅದರಿಂದ ನೀವು ನೆಮ್ಮದಿಯಿಂದ ಬರುತ್ತಾ ಇದ್ದೀರಿ ಅಂತಕ್ಕಂಥ ಹೇಳ್ತಕ್ಕಂಥ ಧೈರ್ಯ ನನಗೂ ಇಲ್ಲ. ಕಾರಣ ಮತ್ತೆ ನಮ್ಮ ರೈತರು ಸಾಲಗಾರರಾಗಿದ್ದೀರಿ, ಮತ್ತೆ ಸಾಲಗಾರರಾಗಿದ್ದೀರಿ. ಬೆಳಗ್ಗೆ ನಾನು ಬರಬೇಕಾದ್ರೆ ಕೆಲವು ಜಮೀನುಗಳಿಗೆ ಭೇಟಿ ಕೊಟ್ಟು ಭೂಮಿಯಲ್ಲಿ ನನ್ನೇ ದಿನ ಶಿಖಿರಟ್ಟದ ಹಳ್ಳಿಯಲ್ಲಿ ಹೇಳ್ತಾರೆ, ನಮ್ಮ ರೈತ ಕುಟುಂಬದ ಯುವಕರು 2-3 ಹೊಲಕ್ಕೆ ಕರ್ಕೊಂಡು ಹೋಗಿದ್ದೀನಿ. ನಾನು ಟೊಮೆಟೊ ಬೆಳೆ ಬೆಳೆದಿದ್ದಾರೆ, 3 ಎಕರೆನಲ್ಲಿ ಟೊಮೆಟೊ ಬೆಳೆ ಬೆಳೆದು ಈ ಮಳೆಯ ಒಂದು ಅನಾಹುತದಲ್ಲಿ ಸಂಪೂರ್ಣ ನಾಶ ಆಗಿದೆ. 4 ಲಕ್ಷ ಖರ್ಚು ಮಾಡಿದ್ದೇವೆ, ಸಾಲ ಸೂಲ ಮಾಡಿದ್ದೇವೆ, ಬ್ಯಾಂಕ್ನ ಸಾಲ ತಗೊಂಡಿದ್ದೇವೆ, ಖಾಸಗಿಯವರಿಗೂ ಸಾಲ ತಗೊಂಡಿದ್ದೇವೆ, ಈ ವರ್ಷ ಬೀದಿಗೆ ಬಂದಿದ್ದೇವೆ ಅಂತಕ್ಕಂಥ ಮಾತು ಹೇಳ್ತಾರೆ. ಮತ್ತೊಂದು ಹೊಲದಲ್ಲಿ 1.5 ಲಕ್ಷ ಖರ್ಚು ಮಾಡಿದ್ವು, 10,000 ರೂಪಾಯಿ ಸಹ ನನಗೆ ಇವತ್ತು ರಿಟರ್ನ್ ಬರಲಿಲ್ಲ ಅಂತಾರೆ ಇನ್ನೊಬ್ರು. ಇದು ನಮ್ಮ ರೈತರ ಬದುಕು. ಇದರ ಹಿನ್ನೆಲೆಯಲ್ಲಿ ನಮ್ಮ ರೈತರು ಸಾಲಗಾರರು ಆಗದೇ ರೀತಿ ಸರ್ಕಾರದ ವತಿಯಿಂದ ರೈತನ ಪ್ರತಿ ವರ್ಷದ ಕೃಷಿಯನ್ನ ಕೆಲಸವನ್ನ ಚಟುವಟಿಕೆಯನ್ನ ಮಾಡಲಿಕ್ಕೆ ಸರ್ಕಾರದ ವತಿಯಿಂದ ಆರ್ಥಿಕ ನೆರವುಗಳನ್ನ ಯಾವುದೇ ರೀತಿಯ ಸಾಲದ ರೂಪದಲ್ಲಿ ಅಲ್ಲ, ಸಬ್ಸಿಡಿ ರೂಪದಲ್ಲಿ ನೇರವಾಗಿ ರೈತರಿಗೆ ಹಣವನ್ನು ಕೊಡೋದ್ರ ಮುಖಾಂತರ ನೀವು ಯಾವುದೇ ಬ್ಯಾಂಕ್ಗಳಲ್ಲಿ ಖಾಸಗಿ ರೈತರ ಸಾಲ ಮಾಡದೆ ಸರ್ಕಾರ ಕೊಡ್ತಕ್ಕಂಥ ಹಣದಲ್ಲಿ ನಿಮ್ಮ ಪ್ರತಿ ವರ್ಷದ ಕೃಷಿ ಚಟುವಟಿಕೆಗಳನ್ನ ಮಾಡ್ತಕ್ಕಂಥ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನ ತರ್ತಕ್ಕಂಥದ್ದಷ್ಟೇ ಅಲ್ಲ, ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಸ್ಪತ್ರೆ ಮತ್ತು ಶಾಲೆಗಳನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದೇ ಒಂದು ಭಾಗದಲ್ಲಿ ಒಂದು ಸಮುದಾಯ ಭವನವನ್ನು ಕಟ್ಟದ ಮುಖಾಂತರ ಅಲ್ಲಿ ರೈತರಿಗೆ ಎಲ್ಲ ರೀತಿಯ ಮಾಹಿತಿಗಳು ಪ್ರತಿದಿನದ ಹವಾಮಾನದ ವರದಿಗಳಿರ್ಬೋದು, ಬೇರೆ ಬೇರೆ ಭಾಗದಲ್ಲಿ ರೈತ ಬೆಳೆದಿರತಕ್ಕಂಥ ಬೆಳೆಗೆ ಯಾವ ಬೆಲೆ ಇದೆ, ಎಲ್ಲಿಗೆ ಬೆಲೆಯನ್ನು ಕಳಿಸಬೇಕು ಮತ್ತು ಬೆಲೆ ಕಡಿಮೆ ಆದಾಗ ಸರ್ಕಾರದಿಂದ ಯಾವ ನಿಟ್ಟಿನಲ್ಲಿ ನೆರವನ್ನು ಕೊಡಬೇಕು,
ಕೇಂದ್ರ ಸರ್ಕಾರದಿಂದ ಹಣ ಪಡೆಯುತ್ತಕ್ಕಂತದಕ್ಕೆ ಅರ್ಜಿ ಹಾಕಲ್ಲ ರಾಜ್ಯ ಸರ್ಕಾರದಿಂದ ನೀವು ಸರ್ಕಾರಕ್ಕೆ ಕಟ್ಟಿರ್ತಕ್ಕಂತ ನಿಮ್ಮ ತೆರಿಗೆ ಹಣ ಅದನ್ನು ನಿಮಗೆ ವಾಪಸ್ ಕೊಡ್ತಕ್ಕಂತ ಕಾರ್ಯಕ್ರಮವನ್ನು ಈ ರಾಜ್ಯದಲ್ಲಿ ತರಲು ಮುಖಾಂತರ ನನ್ನ ರೈತನ ಉಳಿಸಬೇಕು ಇದು ನನ್ನ ಕಾರ್ಯಕ್ರಮ